ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಹೋಗ್ಬಿಡಿ ಇರಿ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಸರಿ, ಆಯ್ತು. ಹೊರಡೋಣವಾ? ಹಾ. ನೀವಿವತ್ತು ದೇವಸ್ಥಾನದಲ್ಲಿ ಸಿಗ್ತೀರಾ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅದೇ ನೋಡಿ ಕೋಇನ್ಸಿಡೆನ್ಸ್, ನಾನು ನಿಮ್ಮ ಮನೆಗೆ ಬಂದಿದ್ದು ಹೀಗೆ ಆಯ್ತು ಅಲ್ವಾ? ಹೌದು. ನೀವು ಅವಾಗವಾಗ ದೇವಸ್ಥಾನಕ್ಕೆ ಬರ್ತಿರ್ತೀರಾ? ಹ್ಞೂ, ಹೌದು. ಯಾವಾಗಲೂ ಅಲ್ಲ, ಯಾವಾಗಲಾದರೂ ಒಂದೊಂದ್ಸಲ. ನಿಮಗೆ ದೇವ್ರ ಬಗ್ಗೆ ತುಂಬ ನಂಬಿಕೆ ಅನಿಸುತ್ತೆ. ಹಾಗೇನಿಲ್ಲ, ನೀವು ದೇವಸ್ಥಾನಕ್ಕೆ ಬರೋದನ್ನು ನೋಡಿ ನೋಡಿ ನನಗೂ ಬರಬೇಕು ಅಂತ ಶುರುವಾಯಿತು. ಅಲ್ಲ, ನೀವು ನನ್ನನ್ನು ದೇವಸ್ಥಾನದಲ್ಲಿ ಯಾವಾಗ ನೋಡಿದ್ರಿ? ನಾನೇನು ಹೇಳಕ್ಕೆ ಹೊರಟೆ ಅಂದರೆ, ನಿಮ್ಮಂಥ ಭಕ್ತರು ದೇವಸ್ಥಾನಕ್ಕೆ ಬರೋದನ್ನ ನೋಡಿ ನನಗೂ ಬರಬೇಕು ಅನ್ನಿಸ್ತು. ಮುಂದೆ ನಿಮ್ಮನ್ನೆಲ್ಲ ನೋಡಿ ನನಗೂ ದೇವ್ರ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತಲೂ ಅನಿಸುತ್ತೆ. ನೀನು ಹೇಳೋ ತೇಜ, ನನಗೂ ಅಷ್ಟೇ. ಒಬ್ಬಂಡಿಯಾಗಿರಬೇಕು ಅನ್ನಿಸ್ದಾಗ ಸೀದಾ ಇಲ್ಲಿಗೆ ಬಂದ್ಬಿಡ್ತೀನಿ. ಯಾವ ಯೋಚನೆ ಕೆಲಸ ಏನೂ ಮಾಡಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಇಲ್ಲಿ ಬಂದರೆ ನೆಮ್ಮದಿ ಸಿಗುತ್ತೆ, ಅದೇನೋ ಒಂಥರ ಶಕ್ತಿ ತುಂಬಿಕೊಳ್ಳುತ್ತೆ, ಮನಸ್ಸಲ್ಲಿ ಸಂತೋಷ ನೆಲೆಸುತ್ತೆ. ಆದರೆ ನನಗನ್ಸೋದೇನು ಗೊತ್ತಾ, ನಾನೇನೋ ಹೌಸ್ ಮೇಕರು, ಮನೇಲೇ ಇರ್ತೀನಿ, ಮನೆ ಕೆಲಸಗಳ ಮಧ್ಯೆ ಏನೋ ಬಿಡುವು ಮಾಡಿಕೊಂಡು ದೇವ್ರ ಪೂಜೆಗೆ ಅಂತ ಬರ್ತೀನಿ. ಆದರೆ ನೀವು ಎನ್ ಜಿ ಒ ನಡೆಸ್ತಾ ಇದ್ದೀರಾ, ಬಿಡುವಿಲ್ಲದೆ ಇರೋಷ್ಟು ಕೆಲಸ ಇರುತ್ತೆ, ಹೇಗೆ ಸಮಯ ಸಿಗುತ್ತೆ ಅಂತ. ಸಮಯ ಮಾಡ್ಕೋಬೇಕಾಗತ್ತೆ ಸುಧಾ ಅವರೇ. ಟೈಮ್ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ ಅಷ್ಟೆ. ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ದೇವ್ರ ಅನುಗ್ರಹನೇ ಕಾರಣ. ಅದಕ್ಕೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಬ್ಯುಸಿಯಾಗಿದ್ರು ಕೂಡ ದೇವಸ್ಥಾನಕ್ಕೆ ಬರ್ತೀನಿ. ತುಂಬ ಒಳ್ಳೆಯದು. ನಾವು ನೋಡಿ ಮಾತಾಡ್ತಾ ಕೂತ್ಬಿಡ್ವಿ, ಬನ್ನಿ ಪ್ರದಕ್ಷಿಣೆ ಹಾಕೋಣ. ಪ್ರದಕ್ಷಿಣೆನಾ? ಹಾಂ, ನಾವು ದೇವಸ್ಥಾನಕ್ಕೆ ಬಂದಿದ್ದು ಪೂರ್ತಿ ಆಗಬೇಕು ಅಂದರೆ ದೇವ್ರ ಪೂಜೆ ಮುಗಿಸಿ ಪ್ರದಕ್ಷಿಣೆ ಹಾಕಬೇಕು. ಬನ್ನಿ ಹೋಗೋಣ. ಅಲ್ಲ, ಅದೆಲ್ಲ ಯಾಕೆ? ಯಾಕೆ ಅಂದರೆ ದೇವರು ಎಲ್ಲ ದಿಕ್ಕಲ್ಲೂ ಇರ್ತಾನೆ, ದೇವ್ರು ಇಲ್ಲದೆ ಇರೋ ಜಾಗನೇ ಇಲ್ಲ. ಪೂಜೆ ಮುಗಿಸಿ ಪ್ರದಕ್ಷಿಣೆ ಹಾಕ್ಬಿಟ್ರೆ ನಮ್ಮ ಪೂಜೆನೂ ಪೂರ್ತಿಯಾಗಿ ಆಗತ್ತೆ, ದೇವ್ರಿಗೂ ಸಂಪೂರ್ಣವಾಗಿ ಸಲ್ಲತ್ತೆ. ಸರಿ, ಹಾಗಾದ್ರೆ ಪ್ರದಕ್ಷಿಣೆ ಹಾಕೋಣ. ಬನ್ನಿ. ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನ್ನ ಫೋನ್ ಬೇರೆ ಒಳಗಡೆನೆ ಬಿಟ್ಟಿದ್ದೀನಿ. ಅಷ್ಟೇ ತಾನೇ, ನನ್ನ ವೆಹಿಕಲಲ್ಲೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಇಲ್ಲ ಇಲ್ಲ, ಡ್ರೈವರ್ ಇಲ್ಲೇ ಎಲ್ಲೋ ಹೋಗಿರ್ತಾರೆ ಬಿಡಿ, ಬರ್ತಾರೆ, ನಾನು ಕಾಯ್ತೀನಿ. ಅಯ್ಯೋ, ತೊಂದರೆ ಇಲ್ಲ, ಏನಿಲ್ಲ, ಮಾತಾಡ್ಕೊಂಡು ಹೋಗ್ಬೋದು, ಬನ್ನಿ. ಎಷ್ಟೊತ್ತೊಂದು ಕಾಯ್ತೀರಾ? ಅವ್ರು ಎಲ್ಲಿ ನಿದ್ದೆ ಮಾಡಿದ್ರು ಏನು ಕತೆನೋ. ಪರವಾಗಿಲ್ಲ, ನನ್ನ ಜೊತೆ ಮಾತಾಡ್ಕೊಂಡು ಹೋದಂಗಾಗತ್ತೆ, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಅಲ್ಲ, ಅದು ಪ್ಲೀಸ್ ಬನ್ನಿ.
ಇಲ್ಲ ಸುಧಾ, ನಾ ಹೊರಡ್ತೀನಿ. ಅರೆ, ಇಲ್ಲಿ ತನಕ ನಾನು ಡ್ರಾಪ್ ಮಾಡ್ಬಿಟ್ಟು ಹೊರಡ್ತೀನಿ ಅಂದ್ರೆ ಹೇಗೆ? ಅದೆಲ್ಲ ಆಗಲ್ಲ. ಇವತ್ತು ನೀವು ನಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯಯ್ಯೋ, ನಾನು ಕೇಳಲ್ಲ, ಬನ್ನಿ ನೀವು. ಪ್ಲೀಸ್ ಕೂತ್ಕೊಳ್ಳಿ. ಏನ್ ತಗೋತೀರಾ, ಕಾಫಿನೋ ಟೀನೋ? ನಂಗೆ ಅದೆಲ್ಲ ಏನು ಬೇಡ, ನಂಗೆ ಟೈಮ್ ಆಗ್ತದೆ, ನಾ ಹೊರಡ್ತೀನಿ. ಇಲ್ಲ, ಇವತ್ತಿಲ್ಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ಹೇಳದ್ನಲ್ವ. ಒಂದೆರಡು ನಿಮಿಷ ಕೂತಿರಿ, ನಾನು ಹೋಗಿ ಮದನವ್ರನ್ನ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಂದರೆ ನಾನು ದೇವಸ್ಥಾನಕ್ಕೆ ಹೊರಡುವಾಗ ಅವ್ರು ಮಲಗಿದ್ರು, ಈಗ ಹೇಗಿದ್ದಾರೆ ಅಂತ ಒಂದ್ಸತಿ ನೋಡಿಬಿಟ್ರೆ ನನಗೂ ಸಮಾಧಾನ. ಹಾಗೆ ಅವ್ರಿಗೆ ಪ್ರಸಾದನ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿ. ಬಾಪುಟಿ, ಇಲ್ಲಿ. ಏನಿನ್ ಹೆಸರು? ನನ್ನ ಹೆಸರು ಮಣಿ ಅಂತ, ನಾನು ಈ ಮನೆ ಮಗಳು. ಈ ಮನೆ ಮಗಳ? ಮತ್ತೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಇಲ್ಲೇನ್ ಮಾಡ್ತಿದ್ಯಾ? ನಂಗೆ ಹುಷಾರಿಲ್ಲ, ಅದಕ್ಕೆ ಸ್ಕೂಲ್ ಹೋಗಿಲ್ಲ. ನೀನ್ ನೋಡಿದ್ರೆ ಹುಷಾರಿಲ್ದಿರೋ ತರ ಕಾಣ್ತಿಲ್ವಲ್ಲ. ಮೆಲ್ಲಕ್ ಮಾತಾಡಿ, ನಂಗೆ ಏನು ಆಗಿಲ್ಲ ಅಂತ ಜೋರಾಗಿ ಹೇಳ್ಬೇಡಿ. ಓ, ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿ ಮನೇಲೇ ಉಳ್ಕೊಂಡಿದ್ಯಾ? ಏನ್ ಮಾಡ್ಲಿ, ಬೆಕ್ಕು ನನ್ನ ರೂಮಿಗೆ ಬಂದು ಡ್ರೆಸ್ಸು ಮತ್ತೆ ಬುಕ್ಸ್ ಎಲ್ಲ ಹಾಳು ಮಾಡ್ಬಿಟ್ಟಿದೆ. ಮತ್ತೆ ಏನ್ ಮಾಡ್ತೀಯ ಈಗ? ಏನಿಲ್ಲ, ನನ್ನ ಡ್ರೆಸ್ ಎಲ್ಲ ಒಗ್ದಿದ್ದಾಯ್ತು, ಹೋಮ್ವರ್ಕು ಇನ್ನೊಂದ್ಸತಿ ಮಾಡಾಯ್ತು. ಈಗ ಆರಾಮಾಗಿದ್ದೀವಿ, ನಾವಿಬ್ರು ಮಾತಾಡ್ಬೋದು. ನನ್ ಜೊತೆ ಮಾತಾಡ್ತೀಯ? ಸರಿ, ಅದೇನ್ ಮಾತಾಡ್ತೀವ ಮಾತಾಡು. ನಾನು ಬರ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ಸುಧುಂಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರಂತೆ, ತುಂಬಾ ಸಂತೋಷ ಆಯ್ತು ನೀವು ಮನೆವರೆಗೂ ಬಂದಿದ್ದು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನನ್ನ ಟೈಮ್ ಆಯ್ತು, ನಾ ಹೊರಡ್ತೀನಿ. ಅರೆ, ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಳ್ಳದೆ ಹೇಗೆ ಹೋಗ್ತೀರಾ? ಊಟ ಮಾಡ್ಕೊಂಡೇ ಹೋಗ್ಬೇಕು. ನಮ್ಮ ಯಜಮಾನ್ರು ಹೇಳಿದ್ಮೇಲೆ ಮುಗೀತು, ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಎಲ್ಲ ಅರೇಂಜ್ ಮಾಡ್ಬಿಡ್ತೀನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ತುಂಬಾ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ, ಯಾಕೆ ಹಾಕ್ ಹೇಳಿದ್ರಿ? ಏನ್ ಮೇಡಮ್, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ, ಇಲ್ಲ ಅರ್ಜೆಂಟಾಗಿ ನಾನು ಹೊರಡಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ. ಅದು ಹಾಗಲ್ಲ, ಸ್ವಲ್ಪ ಕೆಲಸ ಇತ್ತು. ಏನೇ ಕೆಲಸ ಇರಲಿ, ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಜೊತೆ ಊಟ ಮಾಡಿಕೊಂಡೇ ನೀವು ಹೋಗಬೇಕು. ಒಂದು ನಿಮಿಷ, ಬಂದೆ. ಸುಧಾ ಅವರೇ, ನಾ ಹೊರಡ್ತೀನಿ. ಅಯ್ಯೋ, ಯಾಕೇನಾಯ್ತು, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಇಲ್ಲ, ಬೇಡ ಪ್ಲೀಸ್, ನಂಗೆ ಊಟ ತಟ್ಟೆ ಹಾಕ್ಬಿಡಿ, ನಂಗೆ ಟೈಮ್ ಆಗ್ತದೆ, ನಾ ಹೊರಡ್ತೀನಿ. ಅಲ್ಲ, ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ, ಏನಾಯ್ತು? ಅದು ಹಾಗಲೇನಿಲ್ಲ, ಊಟಕ್ಕೆ ಇದು ಸರಿ ಟೈಮ್ ಅಲ್ಲ ಅಂತ ಅನ್ನಿಸ್ತದೆ. ನನಗೂ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಸೆನೆ. ಆದರೆ ಇವತ್ತು ಬೇಡ, ಇನ್ನೊಂದು ದಿನ ಬರ್ತೀನಿ, ನಾ ಹೊರಡ್ತೀನಿ ಪ್ಲೀಸ್. ನೀವು ನನ್ನನ್ನು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಂಡಿಲ್ವಾ? ಖಂಡಿತ, ಯಾಕೆ ಹಾಕಿ ಹೇಳ್ತಿದ್ದೀರಾ? ನೀವು ನನ್ನನ್ನು ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ ನಿಜ ಆಗಿದ್ರೆ, ಊಟಕ್ಕಿದ್ದು ಸರಿಯಾದ ಟೈಮ್ ಅಲ್ಲ ಅಂತ ಹೇಳ್ತಿರ್ಲಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲ ಏನೂ ಇಲ್ಲ, ಒಟ್ಟಿಗೆ ಸಿಕ್ಕಿದ್ದೀವಿ, ಜೊತೇಲಿ ಕೂತು ಊಟ ಮಾಡಬೇಕಷ್ಟೆ. ಇಲ್ಲ, ಅದು ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ, ಇವತ್ತು ನೀವು ನಮ್ಮ ಜೊತೆ ಕೂತು ಊಟ ಮಾಡಲೇಬೇಕು. ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನಿಮಗೆ ಮದನವ್ರು ಇರೋದೇನಾದರೂ ಮುಜುಗರ ಅನಿಸ್ತಾ ಇದೆಯಾ? ಖಂಡಿತ ಇಲ್ಲ, ಪಾಪ ಅವ್ರೇನು ಮಾಡ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಮನೇಲೆಲ್ಲರೂ ನನಗೆ ಬೇಕಾದವ್ರೇನೆ ಅಲ್ವಾ? ಹಾಗಿದ್ಮೇಲೆ ಬೇರೆ ಮಾತೇ ಬೇಡ, ನೀವು ಇವತ್ತು ನಮ್ಮ ಜೊತೆ ಕೂತು ಊಟ ಮಾಡ್ತಿದ್ದೀರ ಅಷ್ಟೇ. ಕೂತ್ಕೊಳ್ಳಿ, ಬನ್ನಿ. ಅಲ್ಲ, ಆದರೂ ನೀವು ಬನ್ನಿ, ಕೂತ್ಕೊಳ್ಳಿ. ಅಲ್ಲ ಸೌಮ್ಯ ಅವರೇ, ನೀವೆಷ್ಟು ಸ್ಟ್ರಾಂಗ್ ಲೇಡಿ, ನೀವೇ ಹೀಗೆ ಮುಜುಗರ ಪಟ್ಟರೆ ಹೇಗೆ? ಸೌಮ್ಯ ಅವರೇ, ನೀವೇನಾದರೂ ನಿಮ್ಮ ಮನೆಯವ್ರನ್ನ ಮಿಸ್ ಮಾಡ್ಕೋತಿದ್ದೀರಾ? ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ನಮ್ಮನೇಲಿ ನಾನೊಬ್ಬಳೇ ಇರೋದು. ಒಬ್ಬಳೆ ಅಂದರೆ ಒಬ್ಬಳೆ ಅಂತಲ್ಲ, ನಮ್ಮನೇಲಿ ತುಂಬ ಜನ ಎಂಪ್ಲಾಯ್ಸ್ ಇದ್ದಾರೆ, ಸೊ ನನಗೆ ಯಾವತ್ತೂ ನಾನು ಒಬ್ಬಳೇ ಇದ್ದೀನಿ ಅಂತ ಫೀಲ್ ಆಗೇ ಇಲ್ಲ. ನಿಮ್ಮ ಉತ್ತರ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಅಂದರೆ ನಿಮ್ಮನೇಲಿ ನಿಮ್ಮವರು ಅನ್ನೋರು ಯಾರೂ ಇಲ್ಲ ಅಂತನ? ಯಾರು ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಈಗ ನಾವೆಲ್ಲ ಇಲ್ವಾ?
ಇವತ್ ನೀವು ನಮ್ಮನೇಲಿ ಊಟ ಮಾಡ್ಬೇಕು ಅನ್ನೋದಂತೂ ಕನ್ಫರ್ಮ್ ಆಯ್ತು. ಇನ್ನೂ ಒಂದ್ ಮಾತು ಹೇಳ್ತೀನಿ, ನೀವ್ ಇವತ್ ಮಾತ್ರ ಅಲ್ಲ, ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬಂದು ಊಟ ಮಾಡ್ಬೋದು. ನಿಮ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಸುಧಾ ಅವ್ರೆ. ನಾನು ಯಾವಾಗ ಬೇಕಾದ್ರೂ ನಿಮ್ ಮನೆಗೆ ಬಂದು ಊಟ ಮಾಡ್ಬೋದು, ಆದ್ರೆ ನನಗೆ ನಂದೇ ಆದ ರಿಸ್ಟ್ರಿಕ್ಷನ್ಸ್ ಇದೆ. ನಿಮ್ ಮಾತು ಕೇಳ್ತಾ ಇದ್ರೆ ನೀವಿನ್ನೂ ನನ್ನನ್ನ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ನನ್ನನ್ನ ತುಂಬಾ ದೂರ ಇಟ್ಟು ಮಾತಾಡ್ತಾ ಇದ್ದೀರಾ. ಚೇಚೆ, ಹಾಗೆಲ್ಲ ಏನಿಲ್ಲ, ನಾನೇ ನಿಮ್ಮನ್ನು ದೂರ ಇಟ್ಟಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಮನೇಲಿರೋ ಈ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಎಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ನಾನು ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಿದೆ. ನೋಡಿ, ನೀವು ಯಾರನ್ನ ಮಿಸ್ ಮಾಡ್ಕೋತಿದ್ದೀರಾ ಅಂತ ನಾನು ನಿಮ್ಮನ್ನು ಕೇಳಲ್ಲ, ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ನಿಮ್ಮ ಒಬ್ಬಂಟಿತನ ನೀಗಿಸೋದಕ್ಕೆ ನಮಗೂ ಅವಕಾಶ ಕೊಡಿ. ಈ ಮನೇಲಿ ನಿಮ್ಗೆ ಯಾವುದೇ ಥರ ಮುಜುಗರ ಬೇಡ. ನಿಮ್ಗೇನು ಬೇಕೋ ನೀವೇ ಬಡಿಸ್ಕೊಂಡು ಊಟ ಮಾಡಿ, ಆದರೆ ಹೊಟ್ಟೆ ತುಂಬ ಊಟ ಮಾಡಿ ಅಷ್ಟೇ. ಖಂಡಿತ, ಥ್ಯಾಂಕ್ಸ್. ನೀವು ಹೋಗಿ ಮದನವ್ರನ್ನ ವಿಚಾರಿಸ್ಕೊಳ್ಳಿ, ನಾವಿಬ್ರು ಹೀಗೆ ಹರಟೆ ಹೊಡಿತಿರೋದು ಅವ್ರಿಗೆ ಬೋರ್ ಆಗ್ತಿರ್ಬೋದು. ಹಾಗೆಲ್ಲ ಏನೂ ಇಲ್ಲ, ಅವ್ರಿಗೇನು ಬೋರ್ ಆಗಲ್ಲ, ನಾವು ಹೆಂಗಸರು ಮಾತಾಡ್ತಾ ಇದ್ದೀವಿ ಅಂತ ಅವರು ಅರ್ಥ ಮಾಡ್ಕೋತಾರೆ. ಸಾಕು ಪ್ಲೀಸ್, ನೀವು ಹೀಗೆ ಬಡ್ಸಿದ್ರೆ ನಾನು ಇನ್ನೂ ದಪ್ಪ ಆಗ್ತೀನಿ ಅಷ್ಟೇ. ಅದಷ್ಟು ತಿಂದ್ರೆ ಏನೂ ಆಗಲ್ಲ, ಪ್ಲೇಟಿಗೆ ಹಾಕಿದ್ಮೇಲೆ ತೆಗಿಯಕ್ಕಾಗತ್ತಾ, ತಿನ್ನಿ. ಸುಧಾವ್ರೇ, ಅಂದಾಗೆ ಆ ಹುಡುಗಿ ಎಲ್ಲಿ? ಯಾವ ಹುಡುಗಿ? ಆಗ್ಲೇ ಒಂದು ಹುಡುಗಿ ನೋಡ್ದೆ, ನೀವು ಬರೋದಕ್ಕೆ ಮುಂಚೆ ಅವಳ ನನ್ನ ಜೊತೆ ಮಾತಾಡ್ತಿದ್ಲು. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೇಳಿ? ತುಂಬಾ ಮುದ್ದಾಗಿದ್ಲು, ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಗೊತ್ತಾ? ನೀನ್ ಯಾರು ಅಂತ ಕೇಳಿದ್ದಕ್ಕೆ ಎಷ್ಟು ಕ್ಯೂಟ್ ಆಗಿ ನಾನು ಈ ಮನೆ ಮಗಳು ಅಂತ ಹೇಳಿದ್ಲು. ಯಾರಿಲ್ಲ ರೀ, ಬಹುಶಃ ಇವರು ರಾಮಣ್ಣನ ಮೊಮ್ಮಗಳು ಅಂತ ಕೇಳ್ತಿದ್ದಾರೆ. ಓ, ಅವಳಾ? ಅವಳಿ ಮನೆ ಮಗಳೇ ಬಿಡಿ. ಹಾ ಹೌದು. ಸುಧಾ ಅವ್ರೆ, ಆ ಹುಡುಗಿ ನಿಮ್ಮ ಮಗಳಲ್ವಾ? ಇಲ್ಲ, ನನ್ನ ಮಗಳಲ್ಲ. ಸೌಮ್ಯ ಅವ್ರೆ, ಅವಳು ನಮ್ಮ ಮಗಳಲ್ಲ, ರಾಮಣ್ಣನ ಮೊಮ್ಮಗಳು. ತುಂಬಾ ಚೆನ್ನಾಗಿತ್ತು, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅಯ್ಯೋ, ಥ್ಯಾಂಕ್ಸ್ ಹೇಳಿದ್ರೆ ಆಗತ್ತಾ? ನಾನಂತೂ ಇವತ್ತು ನನ್ನ ದಿನ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲು ನೀವು ನಿಮ್ಮ ಮನೆಯವರೆಲ್ಲ ನಂಗೆ ತುಂಬ ಇಷ್ಟ ಆದ್ರಿ. ಇನ್ಫ್ಯಾಕ್ಟ್ ನಂಗೆ ನಿಮ್ಮ ಮನೆಯಿಂದ ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ. ನಿಮ್ಗೆ ಯಾವಾಗ ನಮ್ಮ ಮನೆಗೆ ಬರಬೇಕು ಅನ್ಸುತ್ತೋ ಧಾರಾಳವಾಗಿ ಬನ್ನಿ, ಸಂಕೋಚ ಪಡ್ಕೋಬೇಡಿ. ನಿಮ್ಗೆ ಯಾವಾಗಲೂ ನಮ್ಮ ಮನೆ ಬಾಗಿಲು ತೆರೆದಿರುತ್ತೆ. ಥ್ಯಾಂಕ್ಸ್. ನನಗಂತೂ ಇಷ್ಟೊಂದು ದಿನ ಆದಮೇಲೆ ನಿಮ್ಮಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದೀರಾ. ನಿಮ್ಮನ್ನು ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ, ಡೆಫಿನೆಟ್ಲಿ ಮತ್ತೆ ಮತ್ತೆ ನಿಮ್ಮ ಮನೆಗೆ ನಾನು ಬರ್ತಿರ್ತೀನಿ. ಸರಿ, ತುಂಬ ಟೈಮ್ ಆಯಿತು, ನಾನು ಹೊರಡ್ತೀನಿ, ಪ್ಲೀಸ್. ಓ, ಪವನು ಬಂದ. ಇವರು ಪವನ್, ನನ್ನ ಮೈದ್ನ. ಹಾಯ್. ಅಂದರೆ ಮದನ ಅವ್ರ ತಮ್ಮ ಅಲ್ಲ? ಹೌದು. ಓಕೆ. ನನ್ನ ತಂಗಿನೇ ಇವರು ಕೊಟ್ಟು ಮದುವೆ ಮಾಡಿರೋದು. ಓ, ಅಕ್ಕ ತಂಗಿ ಇಬ್ರು ಅಣ್ಣ ತಮ್ಮನೇ ಮದುವೆ ಆಗಿರೋದಾ? ಅದಕ್ಕೆ ನಮ್ಮ ಫ್ಯಾಮಿಲಿ ಇಷ್ಟು ಚೆನ್ನಾಗಿರೋದು. ಅದಕ್ಕೆ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಅಯ್ಯೋ, ನಾನು ನೋಡಿ ಮರ್ತೇ ಬಿಟ್ಟೆ. ಪವನ್, ಅವತ್ತು ನಿಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗೋದ್ರಲ್ಲಿತ್ತು, ಒಬ್ರು ಬಚಾವ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದು ಇವರೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು. ನಿಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯ ಅಂತನಾ? ಮೇಡಮ್, ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾನು ಒಂದು ಎನ್ ಜಿ ಒ ನಡೆಸ್ತಿದ್ದೀನಿ, ಕಷ್ಟದಲ್ಲಿರೋರ್ಗೆಲ್ಲ ಸಹಾಯ ಮಾಡೋದೇ ನನ್ನ ಉದ್ದೇಶ.
ಹಾಗಿದ್ರೆ ನೀವೇ ಬಿಡಿ. ಅಂದ್ರೆ ನಮ್ಮ ಅಣ್ಣನ ಸುಮಾರು ದಿನಗಳ ಕಾಲ ನಿಮ್ಮನೇಲೆ ಇಟ್ಕೊಂಡು ಟ್ರೀಟ್ ಮಾಡಿದ್ರೆ ಅಲ್ಲ, ಆ ಸೌಮ್ಯ ತಾನೇ ನೀವು? ಹೌದು, ಆ ಸೌಮ್ಯ ನಾನೇ. ಯಾಕೆಲ್ಲರೂ ಇಷ್ಟು ಶಾಕ್ ಆಗಿದ್ದೀರಾ? ನಾನಾದ್ರೂ ತಪ್ಪು ಮಾಡಿದ್ನಾ? ಹೌದು, ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ದೀರ. ಅಂಥದ್ದು ನಾನೇನು ಮಾಡಿದೆ? ನೀವು ಇಷ್ಟು ದೊಡ್ಡ ಸತ್ಯನ ನಮ್ಮಿಂದ ಯಾಕೆ ಮುಚ್ಚಿಟ್ಟಿರಿ? ಯಾವ ಸತ್ಯನ ಸುಧಾ ಅವರೇ? ಮದನ್ ಅವ್ರನ್ನ ಕಾಪಾಡಿ ಉಳಿಸ್ದವರು ನೀವೇ ಅನ್ನೋ ಸತ್ಯ. ಓ, ಅದ ಮನುಷ್ಯ ಹುಟ್ಟಿದ ಮೇಲೆ ಅಷ್ಟು ಮಾಡಿದ್ರೆ ಹೇಗೆ? ಅದು ನನ್ನ ಕರ್ತವ್ಯ. ಈಗ ನಿಜ ಹೇಳ, ನಾನು ಬೇಕು ಅಂತಾನೆ ಆ ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ದು. ಬೇಕು ಅಂತ ಮುಚ್ಚಿಟ್ರ? ಯಾಕೆ? ಅಲ್ಲ, ನಾವು ನಿಮ್ಮನ್ನ ನೋಡಬೇಕು, ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ವಿ ಗೊತ್ತಾ? ಅಟ್ಲೀಸ್ಟ್ ನಮ್ಮನ್ನು ಭೇಟಿ ಮಾಡಿದ್ಮೇಲಾದರೂ ಹೇಳ್ಬೋದಾಗಿತ್ತಲ್ವಾ? ಯಾಕೆ ನೀವೇ ಸೌಮ್ಯ ಅಂತ ತಿಳಿಸ್ಲಿಲ್ಲ? ಈಗ ನಾವು ಎಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಹೇಳಿ. ತುಂಬ ಅಂದರೆ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಹಾಗೇನಾದರೂ ನಿಮ್ಮ ಗಂಡನ ಉಳಿಸಿದ್ದು ನಾನೇ ಅಂತ ನಿಮಗೆ ಹೇಳಿದಿದ್ರೆ ಈ ಮಟ್ಟಕ್ಕೆ ನಮ್ಮಿಬ್ರು ಮಧ್ಯೆ ಸ್ನೇಹ ಬೆಳೀತಿತ್ತಾ ಹೇಳಿ? ಖಂಡಿತ ಇಲ್ಲ. ಈ ಬಾಂಧವ್ಯ ವಿಶ್ವಾಸ ಎಲ್ಲ ನನಗೆ ಸಿಕ್ತಿತ್ತ ಹೇಳಿ? ಎಲ್ಲೋ ಒಂದು ಕಡೆ ಈ ಸ್ನೇಹಕ್ಕೆ ಧಕ್ಕೆ ಬರುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ವಿಷಯನ ಮುಚ್ಚಿಟ್ಟೆ. ನಮಗಿದೆಲ್ಲ ಸ್ವಾರ್ಥ ಅಂತ ಅನ್ನಿಸ್ಬೋದು. ಹೌದು, ನಾನು ಸ್ವಾರ್ಥಿನೇ. ಹಾಗಲ್ಲ ಸೌಮ್ಯ ಅವರೇ, ಅದು ನೋಡಿ ನೋಡಿ, ಇಷ್ಟೊತ್ತು ಸೌಮ್ಯ ಅಂತ ಮಾತಾಡಿಸ್ತಿದ್ದರು, ಈಗಾಗಲೇ ಸೌಮ್ಯ ಅವರೇ ಅಂತ ಕರೆಯೋಕೆ ಶುರು ಮಾಡಿದ್ರಿ. ಇದೆ ಈ ಕಾರಣಕ್ಕೆ ನಾನು ಆ ವಿಚಾರನ ನಿಮ್ಮಿಂದ ಮುಚ್ಚಿಟ್ಟಿದ್ದು. ನಿಮ್ಮ ಬಗ್ಗೆ ಇದುವರೆಗೂ ಇದ್ದಿದ್ದ ಅಭಿಮಾನ ಇನ್ನೂ ಜಾಸ್ತಿ ಆಗಿದೆ. ನಿಮ್ಮನ್ನು ನೋಡಬೇಕು, ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅದೆಷ್ಟು ಕಾಯ್ತಿದ್ವಿ ಗೊತ್ತಾ? ಯಾವುದೇ ನಿರೀಕ್ಷೆ ಇಲ್ಲದೆ ಇವರನ್ನ ಸುಮಾರು ದಿನಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸಿ ಹುಷಾರಾಗಿ ನೋಡ್ಕೊಂಡಿದ್ದೀರಾ, ನೀವು ನಿಜವಾಗ್ಲೂ ಗ್ರೇಟ್. ಹೌದು ಮೇಡಮ್, ಥ್ಯಾಂಕ್ಸ್ ಅನ್ನೋದು ಬರೀ ಮಾತಾಗತ್ತೆ, ಅದಕ್ಕೂ ಮೀರಿ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಅಣ್ಣ ನಮ್ಮ ಜೊತೆ ಇದ್ದಾನೆ ಅಂದರೆ ಅದಕ್ಕೆ ನೀವೇ ಕಾರಣ. ಪರವಾಗಿಲ್ಲ ಬಿಡಿ, ನನ್ನ ಕೆಲಸನೇ ಅದು. ನಾಲ್ಕು ಜನಕ್ಕೆ ಸಹಾಯ ಮಾಡೋದ್ರಲ್ಲಿ ಸಿಗೋ ಆತ್ಮತೃಪ್ತಿ ಇದೆಯಲ್ಲ, ನಂಗೆ ಅಷ್ಟೇ ಸಾಕು. ನಿಮ್ಮ ಮ್ಯಾನೇಜರ್ ಹತ್ರನೂ ಕೇಳಿದ್ವಿ ಮೇಡಮ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ, ಆದರೆ ತಾವು ಬ್ಯುಸಿ ಅಂತ ಹಾಗೆ ಕಳಿಸ್ತಾ ಇದ್ರು ನಮ್ಮನ್ನು, ನಾವು ಸುಮ್ಮನಾಗ್ತಿದ್ವಿ. ಹೌದು, ನಾನು ಸಿಗ್ತಿರ್ಲಿಲ್ಲ, ತುಂಬ ಬ್ಯುಸಿ ಆಗಿದ್ದೆ. ಒಂದು ವೇಳೆ ಫ್ರೀ ಆಗಿದ್ದಿದ್ರು ಕೂಡ ನಾನು ನಿಮಗೆ ಸಿಗ್ತಿರ್ಲಿಲ್ಲ. ಯಾಕೆ? ಯಾಕೆ ಅಂದರೆ ನಾನು ಯಾರ ಬಗ್ಗೆ ಕೇರ್ ತಗೋತೀನೋ, ಯಾರ ಸಹಾಯ ಮಾಡ್ತೀನೋ ಅವ್ರನ್ನ ನೋಡೋಕ್ಕೆ ನಾನು ಇಷ್ಟಪಡಲ್ಲ. ಯಾಕೆ ನೋಡೋಕ್ಕೆ ಇಷ್ಟಪಡಲ್ಲ? ಸುಧಾ ಅವರೇ, ಇಷ್ಟೊತ್ತು ನನ್ನನ್ನ ಒಬ್ಬ ಫ್ರೆಂಡಾಗಿ ನೋಡ್ತಿದ್ರಿ, ಆದರೆ ಈಗ ಇದ್ದಕ್ಕಿದ್ದಾಗೆ ದೇವತೆ ಅಂತ ಹೇಳ್ತಿದ್ದೀರಿ. ಹಾಗೇನೆ, ಯಾರಿಗಾದರೂ ಸಹಾಯ ಮಾಡಿದ್ರೆ ಅವ್ರನ್ನ ತುಂಬ ಹೊಗಳ್ತಾರೆ, ದೇವ್ರ ಥರ ನೋಡ್ತಾರೆ, ನಾನು ತುಂಬ ಮುಜುಗರ ಆಗುತ್ತೆ. ಅದಕ್ಕೆ ನಾನು ಅವ್ರನ್ನ ಮತ್ತೆ ಮೀಟ್ ಮಾಡೋಕ್ಕೆ ಹೋಗಲ್ಲ. ನಾನು ದೇವರಾಗಿರೋಕ್ಕೆ ಇಷ್ಟಪಡಲ್ಲ, ಎಲ್ಲರ ಜೊತೆ ನಾರ್ಮಲ್ ಆಗಿರಬೇಕು ಅಂತಲೇ ನಂಗೆ ಆಸೆ. ಅದಕ್ಕೆ ನಾನು ಯಾರಿಗೂ ಯಾವ ವಿಷಯನೂ ಹೇಳಲ್ಲ. ಆದರೆ ನಿಮ್ಮನೆ ವಿಚಾರದಲ್ಲಿ ಹಾಗಾಗಲ್ಲ, ಬಿಕಾಸ್ ನಾವಿಬ್ರು ಈಗಾಗಲೇ ಫ್ರೆಂಡ್ಸ್ ಆಗಿದ್ದೀವಿ. ಎಲ್ಲೋ ಒಂದು ಕಡೆ ನಾನು ವಿಷಯ ಮುಚ್ಚಿಟ್ಟೆ ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತಿದೆ. ಇಲ್ಲಿ ನನಗೆ ಅಭಿಮಾನಿಗಳು ಸಿಗಲಿಲ್ಲ, ಫ್ರೆಂಡ್ಸ್ ಸಿಕ್ಕಿದ್ರು, ಅದೇ ನನ್ನ ಸಂತೋಷ. ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಥ್ಯಾಂಕ್ಸ್ ಸೌಮ್ಯ ಅವರೇ. ನೋಡಿ ನೋಡಿ, ನೀವು ಮತ್ತೆ ನನ್ನ ಹತ್ರ ಫ್ರೆಂಡಾಗಿ ಮಾತಾಡ್ತಿಲ್ಲ. ಪ್ಲೀಸ್ ಸುಧಾ ಅವರೇ, ನನ್ನ ಮುಜುಗರಕ್ಕೆ ಈಡ್ ಮಾಡಬೇಡಿ. ಅದರಲ್ಲಿ ಏನಿದೆ ಬಿಡಿ, ನೋಡಿ ಮೇಲಿದ್ದಾನಲ್ವಾ, ಅವನ ಆಡಿಸ್ದಂಗೆ ಆಡ್ತೀವಷ್ಟೆ, ಇದರಲ್ಲಿ ನಮ್ದು ಏನಿದೆ? ಕಡೆಗೂ ನೀವು ನಮಗೆ ಸಿಕ್ಕಿದ್ರಲ್ಲ, ಅದೇ ದೊಡ್ಡ ವಿಷಯ. ಆದರೆ ಅದಕ್ಕೆ ಇವರು ಇನ್ನೂ ನಮ್ಮನ್ನು ಹೀಗೆ ಆಟಾಡಿಸ್ತಾ ಇದ್ರು, ಕಂಡು ಹಿಡಿದಿದ್ದು ನಾನೇ. ಹೌದು ಹೌದು, ಏನೋ ಸ್ವಲ್ಪ ದಿನ ಆಟಾಡ್ಸೋಣ ಅಂತ ಅಂದ್ಕೊಂಡ್ರೆ ಸಿಕ್ಕ ಹಾಕಿಸ್ಬಿಟ್ರಿ. ಮಕ್ಕಳೆಲ್ಲ ಬಂದ್ಬಿಟ್ರು. ಅವಳು ನನ್ನ ಮಗಳು ಐಶ್ವರ್ಯ. ಹಾಯ್. ಹಲೋ ಆಂಟಿ. ಅವರಿಬ್ರು ನನ್ನ ಮಕ್ಕಳು, ಆಕಾಶ್ ಮೇಘ ಅಂತ. ಹಾಯ್ ಆಂಟಿ. ಹಲೋ. ಮಕ್ಕಳೆಲ್ಲ ತುಂಬಾ ಮುದ್ದಾಗಿದ್ದಾರೆ,
ನೋಡ್ ಖುಷಿ ಆಯ್ತು. ಇನ್ನೊಬ್ಳು ಹುಡುಗಿ ಎಲ್ಲಿ? ಇನ್ನೊಬ್ರು ಹುಡುಗಿನ ಯಾರು? ಅದೇ ಸ್ಕೂಲ್ಗೆ ಹೋಗಿಲ್ವಲ್ಲ, ನಾನು ಆಗ್ಲೇ ಇನ್ನೊಂದು ಹುಡುಗಿ ನೋಡ್ದೆ. ಅವಳು ರೂಮಲ್ಲಿ ಇರ್ತಾಳೆ ಆಂಟಿ. ಹೌದಾ? ಏನಾಗ್ಬೇಕು ಅವಳು ಸುಧಾ? ಅದು ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ. ಓ ಸಾರಿ, ಮರ್ತ್ಬಿಟ್ಟೆ ಆಂಟಿ. ಅವಳು ಯಾರು ಅಂದ್ರೆ? ಐಶು, ಮಕ್ಕಳೆಲ್ಲ ಹೋಗಿ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡಿ, ತಿಂಡಿ ಎಲ್ಲ ರೆಡಿ ಮಾಡ್ತೀನಿ. ಸರಿ ಅಮ್ಮ. ಸರಿ, ನೀವು ಮಾತಾಡ್ತಾರೆ, ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಸರಿ, ನಾನು ಹೊರಡ್ತೀನಿ, ಟೈಮ್ ಆಗ್ತದೆ. ಈಗ ತಾನೇ ಮಕ್ಕಳು ಬಂದಿದ್ದಾರೆ, ಇನ್ನೊಂದು ಅರ್ಧ ಗಂಟೆ ಇದ್ಬಿಟ್ಟು ಹೋಗಿ. ಇಲ್ಲ ಸುಧಾ, ಪ್ಲೀಸ್, ನೀವಿಬ್ರು ಕೂತ್ಕೊಡಿ, ನಾನು ಹೋಗಿ ತಿಂಡಿಗೆಲ್ಲ ರೆಡಿ ಮಾಡಿಬಿಡ್ತೀನಿ, ಅಷ್ಟು ತನಕ ಮಾತಾಡ್ತೇನೆ. ಕೂತ್ಕೊಳ್ಳಿ, ಕೆಲಸ ಅದು ಇದ್ದಿದ್ದೆ, ಹೋಗೋರಂತೆ. ಆದರೂ ತುಂಬ ಗೊತ್ತಾಯ್ತಲ್ವ ನಾನು ಬಂದು.